ಹೆಚ್ಚಿನ ಪ್ರಧಾನಮಂತ್ರಿಗಳು ಆದಂಥ ನರೇಂದ್ರ ಮೋದಿಜಿಯವರ ಒಂದು ಏನು ಮಹತ್ವಾಕಾಂಕ್ಷೆ ಯೋಜನೆ ಆದಂಥ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಳೆದ 15 ದಿನಗಳ ಹಿಂದೆ ನಮ್ಮ ಕುಡುಮಲೆ ಗ್ರಾಮ ಪಂಚಾಯತಿನಲ್ಲಿ ಆರಂಭವಾಗಿ ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಯಶಸ್ವಿಯಾಗಿ ಮೋದಿಜಿಯವರ ಪ್ರತಿಯೊಂದು ಯೋಜನೆಗಳು ಪ್ರತಿಯೊಂದು ಒಂದು ಹಳ್ಳಿಗಳಲ್ಲಿ ಫಲಾನುಭವಿಗಳು ಕಂಡು ಬಂದಿದ್ದು ನಮಗೆಲ್ಲರೂ ಕೂಡ ತುಂಬ ಒಂದು ಸಂತೋಷದಾಯಕವಾದ ವಿಚಾರವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಈ ಕೊನೆ ಪಂಚಾಯಿತಿ ಆದ ದೇವರಾಯ ಸಮುದ್ರದಲ್ಲಿ ಇವತ್ತು ನಾವು ವಿಕಸಿತ ಭಾರತದ ಸಂಕಲ್ಪ ಯಾತ್ರೆ ನಮ್ಮ ರಥಯಾತ್ರೆ ನಮ್ಮ ಈ ಒಂದು ದೇವರಾಯ ಸಮುದ್ರ ಪಂಚಾಯಿತಿಗೆ ಬಂದಿದೆ. ಏನು ಈ ಕಳೆದ 15 ದಿನಗಳಿಂದ ನಮ್ಮ ಪ್ರತಿಯೊಂದು ಪಂಚಾಯಿತಿನಲ್ಲೂ ಕೂಡ ಆರೋಗ್ಯ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು ಇಒ ಆಗಿರ್ಬೋದು, PDOಗಳಾಗಿರ್ಬೋದು, ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು, ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಅಶೋಕ್ ಅವರಾಗಿರ್ಬೋದು, ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಮತ್ತು ಎಲ್ಲ ನಾಯಕರುಗಳನ್ನು ಸೇರಿ ಸತತವಾಗಿ ಕಳೆದ 15 ದಿನದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ಈ ನರೇಂದ್ರ ಮೋದಿಜಿಯವರ ಒಂದು ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳಿದೆ, ಪ್ರತಿಯೊಂದು ಯೋಜನೆಗಳು ಕೂಡ ಎಲ್ಲ ಅಧಿಕಾರಿಗಳನ್ನು ಕರೆದುಕೊಂಡು ಅದೇ ಪಂಚಾಯತಿನಲ್ಲಿ ಹೋಗಿ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನೆಲ್ಲರೂ ಕೂಡ ಕೃತಜ್ಞತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಮುನಸ್ವಾಮಣ್ಣನವರು ಅವರು ಸಂಸತ್ ಭವನದಲ್ಲಿ ಇದ್ದೇ ಕೂಡ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಪಂಚಾಯತಿನಲ್ಲಿ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ಅವರು ಕೇಂದ್ರ ಸರ್ಕಾರದ ಯೋಜನೆಗಳು, ನರೇಂದ್ರ ಮೋದಿಯವರ ಸಾಧನೆಗಳು ಕೂಡ ಪ್ರತಿಯೊಬ್ಬರು ಎಲ್ಲರೂ ಕೂಡ ಉದ್ದೇಶಿಸಿ ಅವರು ವಿವರವಾಗಿ ಎಲ್ಲರೂ ಕೂಡ ಮನದಟ್ಟಾಗುವ ರೀತಿಯಲ್ಲಿ ಅವರು ಅರ್ಥೈಸಿದ್ದಾರೆ. ಅದೇ ರೀತಿ ಅವರು ಇವತ್ತು ಕೂಡ ನಮ್ಮ ಅರಮನಹಳ್ಳಿ ಪಂಚಾಯಿತಿ ಬಂದಿದ್ದರು, ಮತ್ತು ಇನ್ನೂ ಒಂದು 16 ಪಂಚಾಯಿತಿನಲ್ಲಿ ಬಂದು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅವರು ಮಾಡಿರುವಂಥ ಒಂದು ಕೇಂದ್ರ ಸರ್ಕಾರದ ಒಂದು ಅನುದಾನಗಳಿರ್ಬೋದು, ನಮ್ಮ ಈಗ ಏನು ನಮ್ಮ ಒಂದು ಹೊಸಕೋಟೆಯಿಂದ ಈ ನಂಗ್ಲಿವರೆಗೂ ಮೊದಲು 4 ಪದ ರೋಡ್ ಇತ್ತು, ಈಗ ಅದು 6 ಪದ ರೋಡ್ ರಸ್ತೆಗಳಾಗಿರ್ಬೋದು, ಹೈವೇ ರಸ್ತೆಗಳು. ಅದೇ ರೀತಿ ನಮ್ಮ ವಿಕೋಟೆಯಿಂದ ನಮ್ಮ ಮುಳಬಾಗಿಲಿಂದ ವಿಕೋಟೆ ಒಂದು 110 ಕೋಟಿ ರೂಪಾಯಿ ಒಂದು ರೋಡನ್ನು ತಂದಿರೋಂಥದ್ದಾಗಿರ್ಬೋದು. ಅದೇ ರೀತಿ ಅಮೃತ ಸರೋವರ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕೆರೆಗಳನ್ನ ಶುದ್ಧಿ ಮಾಡಿರೋಂಥದ್ದಾಗಿರ್ಬೋದು, ಅದೇ ರೀತಿ ಐಮಾಸ್ ಲೈಟ್ಗಳನ್ನ ತಗೊಂಬಂದಿರೋಂಥದ್ದಾಗಿರ್ಬೋದು, ಇದೇ ಥರ ಅನೇಕ ಯೋಜನೆಗಳನ್ನ ನಮ್ಮ ಸಂಸದರು ಕೂಡ ತಗೊಂಬಂದು ನಮ್ಮ ಕೋಲಾರ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರಕ್ಕೆ ಅವರು ವಿಶೇಷ ಅನುದಾನ ತಂದುಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿತ್ತು ಈ ನಮ್ಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೋದಿಜಿಯವರ ಒಂದು ಕಾರ್ಯಕ್ರಮ. ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳು ಮುಟ್ಟಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಇನ್ನೂ ಹೆಚ್ಚಿನ ಒಂದು ಫಲಾನುಭವಿಗಳು ಇದನ್ನು ಈ ಒಂದು ವಿಕಸಿತ ಭಾರತ ಒಂದು ಯೋಜನೆಗಳನ್ನ ಪಡ್ಕೊಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪಂಚಾಯತಿಗೆ ಹೋದಾಗ ಫಲಾನುಭವಿಗಳೇ ಈಗಾಗಲೇ ನೀವು ನೋಡಿದ್ರಿ, ಹೆಚ್ಚು ಕಮ್ಮಿ ಫಲಾನುಭವಿ 200 ಜನ ಮೇಲ್ಪಟ್ಟು ಫಲಾನುಭವಿಗಳೇ ಬರ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ರೀತಿ ಉಜ್ವಲ ಯೋಜನೆ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಮತ್ತು ವಿದ್ಯಾರ್ಥಿ ವರ್ಗದ ಇರ್ಬೋದು, ಮತ್ತು ಮಾತೃವಂದನಾ ಕಾರ್ಯ ಇದು ಇರ್ಬೋದು, ಎಲ್ಲ ರೀತಿ ಯೋಜನೆಗಳು ಕೂಡ ಪ್ರತಿಯೊಂದು ಮನೆ ಮನೆ ಕೂಡ ತಲುಪಿದೆ. ಆ ಫಲಾನುಭವಿಗಳೇ ಪ್ರತಿಯೊಂದು ಪಂಚಾಯತಿನಲ್ಲೂ ನಾವು ಹೋದಾಗ 200-300 ಜನ ಮೇಲ್ಪಟ್ಟು ಕಾಣಿಸ್ತಾರೆ. ನಮ್ಗೆ ತುಂಬ ಸಂತೋಷವಾಗ್ತಾ ಇದೆ. ಈ ನರೇಂದ್ರ ಮೋದಿಜಿಯವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮುಟ್ಟಬೇಕು. ಇನ್ನು 2047ರಲ್ಲಿ ನಮ್ಮ ಏನು ಭಾರತ ಸದೃಢವಾಗಿರಬೇಕು, ಬಲಿಷ್ಠವಾಗಿರಬೇಕು, ಬಡತನ ಮುಕ್ತ ದೇಶವಾಗಿರಬೇಕು, ಹಸಿವು ಮುಕ್ತ ದೇಶವಾಗಿರಬೇಕು, ಏನು ಅವರ ಕನಸಿದೆ, ಖಂಡಿತ ನಾವು ಇವನ್ನೆಲ್ಲ ಈ ಯೋಜನೆಗಳನ್ನೆಲ್ಲ ಪ್ರತಿಯೊಂದು ಫಲಾನುಭವಿಗಳು ನೋಡಿದಾಗ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಬಡತನ ಮುಕ್ತ ದೇಶ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ನಮ್ಗೆ ಕೂಡ ತುಂಬ ಒಂದು ಗೊತ್ತಾಗ್ತಾ ಇದೆ. ತುಂಬ ಸಂತೋಷ ಕೂಡ ಆಗ್ತಾ ಇದೆ ನಮಗೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇದುವರೆಗೂ ಯಾವುದೇ ರೀತಿ ಒಂದು ಬೇರೆ ಪಕ್ಷಗಳು ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟುವಂಥ ಕೆಲಸ ಯಾರಿಗೂ ಮಾಡ್ತಾ ಇದ್ದಿಲ್ಲ.
ಅದೇ ನಾನು ನರೇಂದ್ರ ಮೋದಿಜಿಯವರ ಪ್ರತಿಯೊಂದು ಯೋಜನೆ ಕೂಡ ಪ್ರತಿಯೊಂದು ಮನೆ ಮನೆ ಕೂಡ ಮುಟ್ತಾ ಇರೋಂಥದ್ದು ಎಲ್ಲರೂ ಕೂಡ ತುಂಬ ಒಂದು ಇಂಥ ಯೋಜನೆಗಳು ಅವ್ರಿಗೆ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಯೋಜನೆಗಳಿದೆ ಅಂತ ಪ್ರತಿಯೊಂದು ಯೋಜನೆಗಳು ಫಲಾನುಭವಿಗಳು ಈಗ ಪಡೀತಾ ಇರೋದ್ರಿಂದ ಎಲ್ಲರೂ ಕೂಡ ಗೊತ್ತಾಗ್ತಾ ಇದೆ. ಇದು ಮೋದಿಜಿಯವರ ಒಂದು ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ಯೋಜನೆಗಳು ಪ್ರತಿಯೊಂದು ಬಡವನಿಗೂ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ಫಲಾನುಭವಿಗಳು ಕೂಡ ಇವಾಗ ಎಲ್ಲ ಸಂತೋಷವಾಗಿ ಕೂಡ ಅವರು ಆರ್ಥಿಕವಾಗಿ ಅವರ ಸಂಬಳತೆಯನ್ನು ಕಟ್ಕೊತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕಡೆ ಕೂಡ ಪಂಚಾಯತಿಗಳು ಹೋದಾಗ ಒಂದು ಅಭೂತಪೂರ್ವವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಪ್ರತಿಯೊಂದು ಯೋಜನೆಗಳು ಮನೆ ಮನೆಗೂ ಮುಟ್ತಾ ಇರೋದ್ರಿಂದ ನರೇಂದ್ರ ಮೋದಿಜಿಯವರ ಮಾಡಿರೋಂಥ ಎಲ್ಲ ಒಂದು ಒಂದು ಏನು ಸರ್ಕಾರದ ಯೋಜನೆಗಳಿದೆ ಅದು ಎಲ್ಲರೂ ಕೂಡ ಸಿಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆ ಮುನ್ನುಡಿ ಬರೋಂಥ ಒಂದು ಕಾರ್ಯಕ್ರಮ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.